layout or outside of it is purely unintentional and no harm is meant. Okay? So, and also, you know, there could be references to some movements as well. So, hopefully, you'll all take it in good stride. It's about eight minutes, depending on when I get kicked out. So, we'll see. So, ಕೆಲವು ವರ್ಷಗಳ ಹಿಂದೆ ಶ್ರೀದೇವಿ ಅವರು ಒಂದು ಚಿತ್ರದಲ್ಲಿ ಭಾಗವಹಿಸಿದ್ರು, ಮಿಸ್ಟರ್ ಇಂಡಿಯಾ ಅಂದ್ಬಿಟ್ಟು. ಆ್ಯಂಡ್ ಎ ಸಾಂಗ್ ಫ್ರಮ್ ದಿಸ್ ಮೂವಿ ವಾಸ್ ಅದನ್ನ ಮೇನಪ್ಪಿ ಆರ್ಕಿಯ ಅಂತ್ಯಾಕ್ಷರಿಯಲ್ಲಿ ಪ್ರಯೋಗ ಮಾಡಿದ್ರು. ಗೊತ್ತಾ ಯಾರಿಗಾದ್ರು? ಓಕೆ, ಅದೇ ಸಾಂಗ್ ಒಂದು ಹಿಂಗೆ ಹೋಗೋದು. ಕಾಟೆ ನಹೀ ಕಟ್ತೆ ಯೇ ದಿನ್ ಯೇ ರಾತ್ ಕೇಹ ನೀತಿ ತುಮ್ಸೆ ಜೋ ದಿಲ್ ಕಿ ಬಾತ್ ಲೋ ಆಜ್ ಮೇ ಕೇಹತಿ ಹೂಂ. ಬಹಳ ಹಳೆ ಕಾಲದವ್ರಿ ನೀವೆಲ್ಲ, ಅದೆಲ್ಲ ಮುಗೀತದ್ದು. ನೀವೆಲ್ಲ ಇನ್ನು ಅಂಬಾಸಿಡರ್ ಫಿಯಟ್ ಹೆರಾಲ್ಡ್ ಓಡಿಸ್ತಾ ಇದ್ದೀರಾ, ಹೊಸ ಹಾಡು ಕೇಳಿ ಇವಾಗ. ಕಾಟೆ ನಹೀ ಕಟ್ತೆ ಯೇ ದಿನ್ ಯೇ ರಾತ್ ಕೇಹ ನೀತಿ ತುಮ್ಸೆ ಜೋ ದಿಲ್ ಕಿ ಬಾತ್ ಲೋ ಆಜ್ ಮೇ ಕೇಹತಿ ಹೂಂ. Hashtag me too. Hashtag me too. ಸಮಯ ಹೇಗಾಗಿದೆ ಅಂದ್ರೆ ಇವಾಗ ಗಂಡ ಎಂಟಿ ಮುಟ್ಟೋ ಮುಂಚೆ ಕೇಳಿ ಮುಟ್ಟಬೇಕು ಇವಾಗ. ಹಾಗೆ ಮುಂದೆ ಓದಿಸ್ತಾ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾನುವಾರ ಬೆಳಿಗ್ಗೆ ಆದ್ರೆ ಆಕಾಶವಾಣಿಯಲ್ಲಿ ಒಂದು ಪ್ರೋಗ್ರಾಮ್ ನಡೆಸ್ಕೊಡ್ತಾರೆ. ಕೇಳಿದ್ದೀರಾ? ಮನ್ ಕಿ ಬಾತ್ ಅಂತಾರೆ. ಅವ್ರ ಮನಸ್ಸಲ್ಲಿ ಏನಿದೆಯೋ ಅದೆಲ್ಲ ಮಾತಾಡ್ತಾರೆ ಅವರು. ಹಾಗೆಯೇ ನಮ್ಮ ಬಡಾವಣೆಯಲ್ಲಿರುವ ಅನಿಲ್ ರೇಗೋ ಅವರು ನಮ್ಮ ಬಿದಿಲೇ ಇದ್ದಾರೆ. ಅವರು ಭಾನುವಾರ ಕೆಲವೊಮ್ಮೆ ಟೈಮ್ಸ್ ಆಫ್ ಇಂಡಿಯಾ ದಿನಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಬರೀತಾರೆ, ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ಬೇಕು, ಏನ್ ಮಾಡ್ಬೇಕು, ನಿಮ್ ದುಡ್ಡನ್ನ ಮಲ್ಟಿಪ್ಲೈ 4x 5x ಮಾಡ್ಲಿಕ್ಕೆ ಅಂತ. ಅವ್ರು ಮಾತಾಡೋದು ಧನ್ ಕಿ ಬಾತ್, ರೊಕ್ಕ. ಹಾಗೆಯೇ ನಮ್ಮ ಯುವಕರ ಕನಸಿನ ಹಾಗೂ ನೆನಸಿನ ರಾಣಿಯಾದ ಪೂನಂ ಪಾಂಡೆ ಅವರು, ಗೊತ್ತಾ ಇವರು? ಅವರು ಅವಾಗವಾಗ ಹೇಳ್ತಾ ಇರ್ತಾರೆ ಇಂಡಿಯಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಡಿದ್ರೆ ಅಥವಾ 50 ಓವರ್ ವರ್ಲ್ಡ್ ಕಪ್ ಆಡಿದ್ರೆ ಹೇಳ್ತಾರೆ, ಬಟ್ಟೆ ಗಿಟ್ಟೆಲ್ಲ ಬಿಚ್ಚಿಬಿಟ್ಟು ಫೋಟೋ ಹೊಡೆದ್ಬಿಟ್ಟು ಟ್ವಿಟರ್ಲ್ಲಿ ಹಾಕ್ತೀನಿ ಅಂತಾರೆ. ಗೆದ್ರೆ ಇಲ್ಲಿವರೆಗ ಗೆದ್ದಿಲ್ಲ, ಅದು ಬೇರೆ ಮಾತು. ಸೊ ಅವ್ರು ಮಾತಾಡೋದು ಫನ್ ಕಿ ಬಾತ್, ಮಜಾ. ಬಟ್ ಇವ್ರು ಎಲ್ಲಕ್ಕಿಂತ ಉತ್ತಮವಾದವರು ಅಂದ್ರೆ ನಮ್ಮ ಎಂ ಜಿ ಅಕ್ಬರ್ ಅವರು. ಅವರು 1994 ಇಂದ ಅವರು ತನ್ ಕಿ ಬಾತ್ ಮಾತಾಡ್ತಾ ಇದ್ದಾರೆ. ಅವರು ಅವ್ರ ಹೆಸರು ಮಾತ್ರ ನೋಡಿ ಅಕ್ಬರ್ ಅಥವಾ ಏಕ್ ಬಾರ್ ಅಂದ್ಬಿಟ್ಟು. ಅವ್ರು ಮಾಡಿದ ಕೆಲಸ ಅಲ್ಲ, ಬಾರ್ ಬಾರ್. ನಮಗೆ ನಮ್ಮ ಪರಿಸ್ಥಿತಿ ಏನು ಅಂದ್ರೆ ಈ ನಾಲ್ಕು ಸಿಗೋದಿಲ್ಲ ನಮ್ಗೆ. ನಮಗ್ ಸಿಗೋದು ಬರೀ ಖಾರ ಬಾತ್ ಕೇಸರಿ ಬಾತ್ ಸಿಕ್ಕಿದ್ರೆ ಅದೇ ದೊಡ್ಡ ಮಾತು ನಮ್ಗೆ. ಹಂಗೆ ಮುಂದೆ ಬರ್ಸ್ತಾ ನಮ್ಮ ಮೈಸೂರು ಒಡೆಯಾರ್ ಅವ್ರ ಫ್ಯಾಮಿಲಿ ಇದೆ, ಹಾಗೆ ಬ್ರಿಟಿಷ್ ರಾಯಲ್ ಫ್ಯಾಮಿಲಿ ಇದೆ. ಇವರಿಬ್ಬರು ಮಧ್ಯದಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ ನೋಡ್ರಿ. ನಮ್ಮ ಮೈಸೂರು ಒಡೆಯಾರ್ ಅವ್ರಿಗೆ ಏನ್ ಸಿಕ್ಕಿದೆ? ಅಲಮೇಲಮ್ಮ ಅವರು ಮೂರು ಶಾಪ ಹಾಕಿದಾರ ಅವರು ಪಾಪ ಅಂತ ಅಟ್ಲೀಸ್ಟ್ ನಂಬಿಕೆ. ತಲಕಾಡು ಮರಳಾಗಲಿ, ಮಾಳಂಗಿ ಸುಳಿಯಾಗಲಿ, ಮೈಸೂರು ಮಹಾರಾಜನಿಗೆ ಮಕ್ಕಳಾಗದಿರಲಿ ಅಂತ ಹೇಳಿದ್ದಾರೆ. ಈ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ನೋಡಿದ್ರೆ ಅವ್ರಿಗೇನೋ ಮೂರು ವರ ಸಿಕ್ಕಿದಂಗಿದೆ. ನಮ್ಗೆ ಶಾಪ ಅಂದ್ರೆ ಅಲ್ಲಿ ವರ ಅವ್ರಿಗೆ, ಎಲ್ಲೋ ಎಲ್ಲೋದ್ರೂ ಲಕ್ ಅವ್ರಿಗೆ. ಅವ್ರದ್ದು ಹೆಂಗೆ ಅಂದ್ರೆ ಜಬ್ ತಕ್ ಸೂರಜ್ ಚಾಂದ್ ರಹೇಗಾ ನೀರವ್ ಮೋದಿ ಅವ್ರ ವಿಜಯ್ ಮಲ್ಯ ಹಮಾರ ರಹೇಗಾ. ಎರಡನೇದು ನಮ್ದುಕ್ಕಿ ನಮ್ದಿಕ್ಕಿ ಕೋಯಿನೂರ್ ಮಧ್ಯೆ ಅಜಗಜಾಂತರ ವ್ಯತ್ಯಾಸವಿರಲಿ, ಅರ್ಥ ಮಾಡ್ಕೊಳ್ಳಿ ನೀವೇ. ಮೂರನೇದು ಇಂಗ್ಲಿಷ್ ಮಹಾರಾಜನಿಗೆ ವರ್ಷಕ್ಕೊಮ್ಮೆ ಮಗುವಾಗಲಿ ಅಂತ. ಅಲ್ಲಿಗೆ ಬರ್ತೀನಿ ನೋಡಿ. ನಾನು ನಮ್ಮ ಪ್ರಿನ್ಸಸ್ ಡಯಾನಾ ಇದ್ರಲ್ಲ, ಅವ್ರು ನಾನು ಹೋಗಿದ್ದು 1997 ಹೋದ್ರು ಅನ್ಸುತ್ತೆ. ಅವ್ರು ಆಕ್ಚುಲಿ ಒಂದು ರೀತಿಯಲ್ಲಿ ಹೇಳ್ಕೊಡ್ದಿದ್ದು, ಬಟ್ ಅವ್ರು ಹೋಗಿದ್ದು ಒಂದು ರೀತಿಯಲ್ಲಿ ಒಳ್ಳೇದೇ ಆಯ್ತು. ಏನಕ್ಕೆ ಅಂತ ಹೇಳ್ತೀನಿ, ಈ ಕಡೆಯಿಂದ ಅತ್ತೆ ನೋಡಿದ್ರೆ ಅವರು ಸೆಂಚುರಿ ಹೊಡಿಯೋ ಕಾಣ್ತಾರೆ. ಯಾರವರು? ಕ್ವೀನ್ ಎಲಿಜಬೆತ್. ಈ ಕಡೆ ಗಂಡ ರಾಜ ಆಗಕ್ಕೆ ಪ್ರಾಬಬಲಿ ಬಿಡೋದಿಲ್ಲ, ಬಿಕಾಸ್ ಅವನು ಅಫೇರು ಕೆಫೇರು ಎಲ್ಲ ಇಟ್ಕೊಂಡಿದ್ದಾನೆ. ಮತ್ತೊಂದು ಕಡೆಯಿಂದ ನೋಡಿದ್ರೆ ಮೊಮ್ಮಕ್ಕಳ ಸುರಿಮಳೆ. ವಿಲಿಯಂಗೆ ಎಷ್ಟು ಮಕ್ಕಳು? ಮೂರು. ಲಾಸ್ಟ್ ನೈಟ್ ವರ್ಗ ಮೂರು, ಇವಾಗ ಗೊತ್ತಿಲ್ಲ ಎಷ್ಟು ಅಂತ. ಹ್ಯಾರಿಗೆ ಅಲ್ಲ ರೀ, ಅವ್ರ ಮದ್ವೆ ಆಗಿ ಯೂಸ್ ಮಾಡಿದ ರೋಜಾ ಹೂವನೇ ಬಾಡೋಗಿಲ್ಲ ಇನ್ನು, ಅಷ್ಟು ಬ್ಯಾಗ್ ಮಾಡಿ 3 ತಿಂಗಳು ಬಸರಿ ಅಂತಲ್ರಿ ಅವಳು. ಸೊ ಡಯಾನಾ ಅನ್ಕೊಂಡಿರ್ಬೇಕು ರಾಣಿ ಆಗೋ ಯೋಗ್ಯತೆ ಅಂತೂ ಅಥವಾ ಭಾಗ್ಯ ಅಂತೂ ಇಲ್ಲ. ಆದ್ರೆ ಈ ಮೊಮ್ಮಕ್ಕಳ ಸುರಿಮಳೆಗೆ
ஞானியாகோ துர்பாக்கிய பேடான்னு விக்கெட் ஓடுது போட்டுல. ಹಾಗೆಯೇ ಮುಂದೆ ಹೋಗ್ತಾ ನಾವು ಹಾಡುಗಳು, ಹಳೆ ಕಾಲದ ಹಾಡುಗಳು ವರ್ಸಸ್ ಹೊಸ ಕಾಲದ ಹಾಡುಗಳಲ್ಲಿ ತುಂಬಾ ವ್ಯತ್ಯಾಸ ಇದೆ. ಹಳೆ ಕಾಲದ ಹಾಡುಗಳಲ್ಲಿ ಭಾವ ಇರ್ತಾ ಇತ್ತು, ಫೀಲಿಂಗ್ಸ್, ಮರ್ಯಾದೆ ಕೊಡ್ತಾ ಇದ್ರು, ಆ ಪೇರೆಂಟ್ಸ್ಗೆ ಹಂಗೆಲ್ಲ ಇತ್ತು. ಇವಾಗೆಲ್ಲ ಅದೆಲ್ಲ ಏನಿಲ್ಲ. ನೋಡಿ ಉದಾಹರಣೆ ಕೊಡ್ತೀನಿ ನೋಡಿ ಒಂದು. ಹಳೆ ಕಾಲದಲ್ಲಿ ಪುನೀತ್ ರಾಜ್ಕುಮಾರ್ ಅವರೇ ಏನಂತ ಹೇಳಿದ್ರು ಅಂದ್ರೆ, ಕಣ್ಣಿಗೆ ಕಾಣೋ ದೇವರು ಎಂದರೆ ಅಮ್ಮನು ತಾನೆ ಅಂತ ಒಂದು ಹಾಡು ಹೇಳಿದ್ರು ಅಲ್ವಾ. ಈ ಕಾಲದಲ್ಲಿ ಬರೋ ಹಾಡುಗಳು ಹೆಂಗಿವೆ? ಅಪ್ಪ ಲೂಸ, ಅಮ್ಮ ಲೂಸ, ಪ್ರೀತಿ ಲೂಸ, ಅದು ಸರಿ ಅದು ಸರಿ. ಇದೆಲ್ಲ ಒಂದು ಹಾಡೇನ್ರಿ? ಇದ್ ಪರವಾಗಿಲ್ಲ ಅಂದ್ರೆ ಇನ್ನೊಂದು ಹಾಡು ಕೇಳಿ ನೀವು ಇವಾಗ. ಲವ್ ಟ್ರಯಾಂಗಲ್ಗಳು, ನಥಿಂಗ್ ನ್ಯೂ ಇನ್ ದಟ್. ಇಟ್ಸ್ ಬಿನ್ ಗೋಯಿಂಗ್ ಆನ್ ಫಾರ್ ಸೆಂಚುರೀಸ್ ಅಂಡ್ ಏಜಸ್. ಆಕ್ಚುಲಿ ಎರಡು ಕನಸು ಎಂಬ ಚಿತ್ರದಲ್ಲಿ ನಮ್ಮ ರಾಜ್ಕುಮಾರ್, ಕಲ್ಪನಾ ಮತ್ತೆ ಮಂಜುಳಾ ಅವರು ಬಹಳ ಸೊಗಸಾಗಿ ಮತ್ತೆ ಸೆನ್ಸಿಟಿವ್ ಆಗಿ ಪೋರ್ಟ್ರೇ ಮಾಡಿದ್ರು ಕ್ಯಾರೆಕ್ಟರ್ಸ್ನ. ಅಲ್ಲಿರೋ ಹಾಡುಗಳು ಅಬೌಟ್ 6 or 7 ಆಫ್ ದೆಮ್ ಇದೆ, ಎಲ್ಲ ಸೂಪರ್ ಹಿಟ್ಗಳು. ಒಂದು ಸುಮ್ಮನೆ ಹೇಳಬೇಕು ಅಂದ್ರೆ ಒಂದೆರಡು ಲೈನು, ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ. ಅದು ನಂದ ಎಫೆಕ್ಟ್ ಅಲ್ಲ ಅದು, ಆಯ್ತಾ. ಸೊ ಈ ಕಾಲದ ಹಾಡುಗಳು ಹೇಗೆ ಸೇಮ್ ಲವ್ ಟ್ರಯಾಂಗಲ್ ಡಿಪಿಕ್ಟ್ ಮಾಡಬೇಕು ಅಂದ್ರೆ, ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ, ಅತ್ಲಾಗೆ ಈ ಹುಡುಗಿ ಇತ್ಲಾಗೆ ಆ ಹುಡುಗಿ ಯಾವತ್ತು ಇರಬಾರ್ದು ರೀ, ಹೊಸ ಕೆಳತಿ ಕೆಮ್ಮೆದರೆ ಪ್ರಳಯನ ಗ್ಯಾರಂಟಿ, ಈ ಹಾಡು ನಾನು ಬರಿಲಿಲ್ಲ ರೀ. ಹಿಂಗಿದೆ ಹಾಡುಗಳು. ಸೊ ಪಾಪ ಹಳೆ ಕಾಲದ ರಾಜನ್ ನಾಗೇಂದ್ರ ಅವ್ರಲ್ಲ ಹೋಗಿದ್ದು ಒಂದು ರೀತಿಯಲ್ಲಿ ಒಳ್ಳೇದಾಯ್ತು, ಇವಾಗೆಲ್ಲ ಇದ್ರೆ ಪಾಪ ಸೂಸೈಡ್ ಮಾಡ್ಕೊಂಡ್ಬಿಟ್ರು ಅವರು. ಓಕೆ, ಲಾಸ್ಟ್ ಫ್ಯೂ ಥಿಂಗ್ಸ್. ಏನಾದ್ರು ಬಿಸ್ನೆಸ್ ಓಪನ್ ಮಾಡಿದ್ರೆ ಅಥವಾ ಏನಾದರೂ ಪುಸ್ತಕ ಗಿಸ್ತಕ ಬರೆದ್ರೆ ನೋಡ್ಕೊಂಡು ಹೆಸರಿಡ್ಬೇಕು ಅಲ್ವಾ. ಏನಂದ್ರೆ ತಪ್ಪು ತಪ್ಪಾಗಿ ಹೆಸರಿಟ್ಬಿಟ್ರೆ ಯಾವನು ಬರೋದಿಲ್ಲ, ಯಾಕಂದ್ರೆ ಬಿಸ್ನೆಸ್ ಓಪನ್ ಮಾಡೋದೇ ಪ್ರಾಸ್ಪೆರಿಟಿಗೋಸ್ಕರ. ಹಾಗಾಗಿ ಇವಾಗ ನೀವೊಂದು ಇದು ಬರೀತೀರಾ ಅಂತ ಇಟ್ಕೊಳ್ಳಿ, ಟ್ರಾವೆಲ್ ಏಜೆನ್ಸಿ ಓಪನ್ ಮಾಡ್ತೀರಾ. ಸಾಮಾನ್ಯವಾಗಿ ಪೂಜಾ ಟ್ರಾವೆಲ್ಸು ಅಥವಾ SOTs ಏನೋ ಅಥವಾ ಮೆರಿ ಹಾಲಿಡೇಸ್ ಏನೋ ಇಡ್ತೀರ. ಆದರೆ ನೀವು ಅದಕ್ಕೆ ವೈಕುಂಠ ಟ್ರಾವೆಲ್ಸ್ ಅಂತ ಇಡ್ತೀರಾ ಅಂತ ಇಟ್ಕೊಳ್ಳಿ, ಯಾವನು ಬರೋದಿಲ್ಲ, ಹಣ ಹೊಡಿತೀರ ಕೂತ್ಕೊಂಡು. ಹಾಗೆಯೇ ಒಂದು ಸಣ್ಣ ಮಕ್ಕಳ ಡೇ ಕೇರ್ ಸೆಂಟರ್ ಓಪನ್ ಮಾಡಿದ್ರೆ ಟ್ವಿಂಕಲ್ ಟ್ವಿಂಕಲ್ಲೋ ಅಥವಾ ಲಿಟಲ್ ಫ್ಲವರೋ ಅಥವಾ ಕಿಡ್ಸ್ ಜೀನೋ ಏನೋ ಒಂದು ಇಟ್ಟರೆ ಬರ್ತಾರೆ. ಅದನ್ನ ಬಿಟ್ಟು ನೀವು ಮೈಕಲ್ ಜಾಕ್ಸನ್ ಡೇ ಕೇರ್ ಸೆಂಟರ್ ಪುನಃ ಯಾವನು ಬರೋದಿಲ್ಲ. ಬಟ್ ಎಲ್ಲದಕ್ಕಿಂತ ಏನು ಅಂದ್ರೆ ಪುಸ್ತಕಗಳು ನೋಡಿ, ಕೆಲವರು ಸ್ಪೆಸಿಫಿಕ್ ಆಥರ್ಸು ಕೆಲವು ಪುಸ್ತಕನ ಬರೆದ್ರೆ ಸೆಲ್ ಆಗಲ್ಲ. ಅದು ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಇವಾಗ ಟೈಟಲ್ ಆಫ್ ದ ಬುಕ್, 7 ಜನ್ಮಗಳಿಗೂ ಇವಳೊಬ್ಬಳೇ ನನ್ನ ಹೆಂಡತಿ. ಇದನ್ನ ಶಶಿ ತರೂರ್ ಅವ್ರು ಬರೆದ್ರೆ ಯಾವನು ತಗೊಳ್ಳಲ್ಲ. ಹಾಗೆಯೇ ನಿಮ್ಮ ಪತ್ನಿಗೆ ನೀವು ಕೇವಲ ಒಂದೇ ದಿನದಲ್ಲಿ ಈಜಾಡಲು ಕಲಿಸಿಕೊಡಿ, ಈ ಪುಸ್ತಕ ಅನ್ನೋದನ್ನ ಯಾರು ಬರೆದ್ರೆ ತಗೊಳ್ಳಲ್ಲ, ಈಜಾಡಲು. ಬೋನಿ ಕಪೂರ್ ಅವ್ರು ಬರೆದ್ರೆ ಖಂಡಿತ ಮಾರಾಟ ಆಗಲ್ಲ. ಅದರಲ್ಲಿ ಒಂದು ಅಬ್ರಿಜ್ಡ್ ವರ್ಷನ್ ಬೇರೆ ಇದೆ, ಶಾರ್ಟ್ ಅಂಡ್ ವರ್ಷನ್, ಪೇಪರ್ ಬ್ಯಾಕ್ ಎಡಿಷನ್. ಅದು ನಿಮ್ಮ ಪತ್ನಿಗೆ ಈಜಾಡಲು ಕೇವಲ 2 ಹೇಳ್ಕೊಡಿ, ಅದು ದುಬೈನಲ್ಲಿ. ಇದಂತೂ ಯಾವನು ತಗೊಳ್ಳಲ್ಲ. ಕೊನೆಯದಾಗಿ ನಮ್ಮ ಸ್ಟೇಟ್ ದ ಶಿಲ್ಪಾ ಶೆಟ್ಟಿ ಅವರು, ದಿ ವೆರಿ ವಂಡರ್ಫುಲ್ ಶಿಲ್ಪಾ ಶೆಟ್ಟಿ, ಹೂ ಲುಕ್ಸ್ ಏನೋ ಅಟ್ ಐ ಥಿಂಕ್ ಶಿ ಇಸ್ ಇನ್ ಅವರ್ ಮಿಡ್ 40s, ಲುಕ್ಸ್ ವಂಡರ್ಫುಲ್ ಇವನ್ ಟುಡೇ. ಅವರು ಈ ಜೂನ್ ತಿಂಗಳಲ್ಲಿ ಅವರ 43 ಜನ್ಮೋತ್ಸವವನ್ನು ಆಚರಿಸ್ಕೊಂಡ್ರು ಅವರು, 43rd ಬರ್ತಡೇ. ಬಟ್ ನೋ ಸೆಲೆಬ್ರೇಟೆಡ್ ಇಟ್ಸ್ 20th ಬರ್ತಡೇ. ದಟ್ಸ್ ಆಲ್ ಫೋಕ್ಸ್, ಥ್ಯಾಂಕ್ ಯು, ಗುಡ್ ನೈಟ್.